ಮೋಸಮಾಡಿ ನನ್ನ ಪುತ್ರಿಯನ್ನ ಸೋಲಿಸಿದ್ದಾರೆ ಇಂಥ ಕೆಲಸ ಬಿಜೆಪಿ ನಾಯಕರ ಹುಟ್ಟು ಗುಣ ಸೌಮ್ಯಾರೆಡ್ಡಿ ಸೋಲಿನ ಬಗ್ಗೆ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಧಿಕಾರಿಗಳ ಜೊತೆ ಶಾಮಿಲಾಗಿ ಮೋಸ ಮಾಡಿದ್ದಾರೆ ನಾವು ಕೋರ್ಟ್ಗೆ ಹೋಗಲು ತೀರ್ಮಾನ ಮಾಡಿದ್ದೀವಿ ತಿರಸ್ಕೃತ ಮತ ಮತ್ತೆ ಎಣಿಕೆ ಮಾಡಿ ನನ್ನ ಪುತ್ರಿಯನ್ನ ಸೋಲಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಅಶೋಕ್ ಎಣಿಕೆ ಕೇಂದ್ರಕ್ಕೆ ಬರುವಂತಿಲ್ಲ ಅಲ್ಲೇ ಇಬ್ಬರು ಒತ್ತಡ ಹಾಕಿ ಸೋಲಿಸಿದ್ದಾರೆ ಸೌಮ್ಯಾರೆಡ್ಡಿ ಸೋಲಿನ ಬಗ್ಗೆ ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆ ಇದಾಗಿದೆ ರಾಮಲಿಂಗಾರೆಡ್ಡಿ ಅವರ ಜೊತೆ ಈ ವಿಷಯವಾಗಿ ನಮ್ಮ ಕರೆಸ್ಪಾಂಡೆಂಟ್ ಧ್ರುವ ಮಾತನಾಡಿಸಿದ್ದಾರೆ ಅವರು ಏನು ಹೇಳಿದ್ರು ಕೇಳೋಣ ರಾಜ್ಯದಲ್ಲಿ 135 ಸ್ಥಾನವನ್ನ ಪಡೆದುಕೊಂಡು ಕಾಂಗ್ರೆಸ್ ಬಹುಮತ ಬಂದಿದೆ ಇದರ ಜೊತೆ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ರಾಮಲಿಂಗ ರೆಡ್ಡಿ ಅವರು ಸತತ ನಾಲ್ಕನೇ ಬಾರಿಗೆ ಗೆಲುವನ್ನ ಸಾಧಿಸಿದ್ದಾರೆ ನನ್ನ ಜೊತೆ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ ನಾನು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಕಾಂಗ್ರೆಸ್ 135 ಸ್ಥಾನವನ್ನ ಗೆದ್ದಿದೆ ನೀವು ಕೂಡ ಹಲವು ಬಾರಿ ಹೇಳಿದ್ರೆ ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಈಗ ಬಹಳ ಹಿಂದೆನೆ ಜನ ತೀರ್ಮಾನ ಮಾಡಿದ್ರು ಈ ಪಕ್ಷವನ್ನ ತೆಗಿಬೇಕು ಈ ಸರ್ಕಾರವನ್ನ ತೆಗಿಬೇಕು ಅಂತ ಯಾಕಂದ್ರೆ ಇವರು 4 ವರ್ಷದಲ್ಲಿ ದೇಶದಲ್ಲೇ ಅತಿ ಭ್ರಷ್ಟ ಸರ್ಕಾರ ಅಂತ ಹೆಸರು ಪಡೆಕೊಂಡ್ರು ಆಮೇಲೆ ಬೆಲೆ ಏರಿಕೆನಲ್ಲಿ ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೂ ಕೂಡ ಯಾರು ಕೂಡ ನಿಯಂತ್ರಣ ಮಾಡಲಿಲ್ಲ ಮತ್ತೆ ಬೆಲೆ ಏರಿಕೆಯಿಂದ ಮಧ್ಯಮ ವರ್ಗ ಬಡ ವರ್ಗಕ್ಕೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಇವರು ಅರ್ಥ ಮಾಡ್ಕೊಳ್ಳಲಿಲ್ಲ ರೈತ ವಿರೋಧಿ ಕಾನೂನುಗಳನ್ನು ತಂದರು ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಇರಲಿಲ್ಲ ಅವರ ಪಕ್ಷದ ಅವರ ಪರಿವಾರ ಇದೆಯಲ್ಲ ನೈತಿಕ ಪೊಲೀಸ್ ಗಿರಿಕ ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದರು ಇವರ ಜನರ ಆಡಳಿತ ಬಿಟ್ಟು ಹಲಾಲು ಹಿಜಾಬು ಜಟ್ಕಾ ಕಟ್ಟು ಎಲ್ಲ ಅವರು ವ್ಯಾಪಾರ ಮಾಡಬೇಕು ಇಲ್ಲಿ ವ್ಯಾಪಾರ ಮಾಡಬೇಕು ಇದರಲ್ಲೇ ಇವರು ತಲ್ಲೀನರಾಗಿದ್ದರು ಆಮೇಲೆ ಮೊನ್ನೆ ಮೀಸಲಾತಿ ಗೊಂದಲ ಕೂಡ ಆಯಿತು ಜನ ಇವರನ್ನ ಯಾರೂ ಕೂಡ ನಂಬಲಿಲ್ಲ ಮತ್ತೆ ಸ್ಕ್ಯಾಮ್ಸು ಪ್ರತಿಯೊಂದರಲ್ಲೂ ಸ್ಕ್ಯಾಮ್ಸು ಸಬ್ ಇನ್ಸ್ಪೆಕ್ಟರ್ಸ್ ರಿಕ್ರೂಟ್ಮೆಂಟು ಲೆಕ್ಚರರ್ಸ್ ರಿಕ್ರೂಟ್ಮೆಂಟು ಇಂಜಿನಿಯರ್ಸ್ ರಿಕ್ರೂಟ್ಮೆಂಟು ಸಬ್ ರಿಜಿಸ್ಟ್ರಾರ್ಸ್ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ಸು ರಿಜಿಸ್ಟ್ರೇ ರಿಕ್ರೂಟ್ಮೆಂಟು ಕೊನೆಗೆ KMF ಅದು ಕೂಡ ಕೋಟಲ್ಸ್ ಸೇರಿಸಿತ್ತು ಪ್ರತಿಯೊಂದರಲ್ಲೂ ಸ್ಕ್ಯಾಮ್ಸ್ ಮಾಡ್ತಾಯಿದ್ರು ಜನಪರ ಆಡಳಿತ ಇರಲಿಲ್ಲ ಮತ್ತು ಮಂತ್ರಿಗಳು ಮುಖ್ಯಮಂತ್ರಿಗಳದ್ದು ಎಲ್ಲ ಉಡಾಫೆ ಸ್ಟೇಟ್ಮೆಂಟ್ಸು ಮುಖ್ಯಮಂತ್ರಿಗಳು ನಿಮ್ಗೆ ತಾಕತ್ತಿದ್ರೆ ಬನ್ನಿ ದಮ್ಮಿದ್ರೆ ಬನ್ನಿ ಅಂತ ವಿರೋಧ ಪಕ್ಷಗಳವ್ರನ್ನ ಕರೀತಾ ಇದ್ರು ಈಗ ತಮ್ಮ ವಿರೋಧ ಪಕ್ಷದವರೆಲ್ಲ ನಾವು ತಾಕತ್ತು ದಮ್ಮು ನಾವು ತೋರಿಸ್ಲಿಲ್ಲ ಜನ ತೋರಿಸಿದ್ದಾರೆ ಜನ ಅವ್ರ ತಾಕತ್ತನ್ನ ಅವ್ರ ದಮ್ಮನ ಇವತ್ತು ತೋರಿಸಿದ್ದಾರೆ ಅವ್ರಿಗೆ ಬುದ್ಧಿ ಕಲಿತುವಂಥ ಕೆಲಸ ಜನ ಇವತ್ತು ಮಾಡಿದ್ದಾರೆ ಈಗ ಬಿಜೆಪಿ ನಾಯಕರು ಹೇಳ್ತಾ ಇರೋದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದನೇ ಅವ್ರು ಗೆದ್ದಿದ್ದಾರೆ ಜನರು ಅದಕ್ಕೆ ಮರಳಾಗಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಗ್ಯಾರಂಟಿ ಯೋಜನೆ ಒಂದು ಆದರೆ ಇವರು ದುರಾಡಳಿತ 40% ಭ್ರಷ್ಟಾಚಾರ ಬೆಲೆ ಏರಿಕೆ ನಿರುದ್ಯೋಗ ರೈತ ವಿರೋಧಿ ಕಾನೂನು ಮಹಿಳಾ ವಿರೋಧಿ ಕಾನೂನು ಸುವ್ಯವಸ್ಥೆ ಇಲ್ಲ ರಾಜ್ಯದಲ್ಲಿ ನಾವು ಏನು ಹೇಳಿದ್ದೀವಲ್ಲ ಪ್ರಾಮಿಸ್ ಮಾಡಿದ್ದೀವಲ್ಲ ಅದು ಮಾಡೇ ಮಾಡ್ತೀವಿ ಇವ್ರ ಥರ ಮಾತು ತಪ್ಪಿಸ್ಕೊಳ್ಳೋದಿಲ್ಲ ನಾವು 600 ಭರವಸೆ ಕೊಟ್ಟರು ಇವರು 2018 19 ಅಧಿಕಾರಕ್ಕೆ ಬಂದರು 600 60 ಭರವಸೆ ಈಡೇರಿಸಲಿಲ್ಲ ಇವರು ಮಾತಕ್ಕೆ ತಪ್ಪರು ಇವರು ಮಾತು ಮೇಲೆ ಹಿಡ್ತಾ ಇಲ್ಲ ಅವರಿಗೆ ನಾಲ್ಗೆ ಮೇಲೆ ಹಿಡ್ತಾ ಇಲ್ಲ ಅವರಿಗೆ ದಿನಕ್ಕೊಂದು ಬಂಡದ ಮಾತು ಮಾತಾಡ್ತಾರೆ ಅಷ್ಟೇ ಇವರು ನಕಲಿ ಶ್ಯಾಮ್ರಿ ಇವರು ಸರ್ ಈ ಬಾರಿ ನಿಮಗೇನಾದರೂ ಸಚಿವ ಸ್ಥಾನ ಸಿಗೋ ನಿರೀಕ್ಷೆ ಇದೆಯಾ ಸರ್ ಏನು ಸೀನಿಯಾರಿಟಿ ಇದೆ 8 ಗೆದ್ದಿದ್ದೀನಿ ಇನ್ನೊಂದು ಸರ್ ಸೌಮ್ಯಾರೆಡ್ಡಿ ಅವರು 16 ಮತಗಳ ಅಂತರದಿಂದ ಸೋತರು ಸರ್ ಇದನ್ನ ನೀವು ಜನತಾ ತೀರ್ಪು ಅಂತ ಒಪ್ಕೊಳ್ತೀರಾ ಸರ್ ಈಗ ಕೌಂಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪೋಸ್ಟಲ್ ಬ್ಯಾಲೆಟ್ ಕೌಂಟ್ ಮಾಡ್ತಾರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಮಾಡ್ತಾರೆ ಹತ್ತತ್ರ 250 ಬ್ಯಾಲೆಟ್ ಇನ್ವ್ಯಾಲಿಡ್ ಅಂತ ಇಟ್ಬಿಟ್ರು ಆಮೇಲೆ ಎಲ್ಲ ಕೌಂಟಿಂಗ್ ಮುಗಿದ ಮೇಲೆ 160 ಓಟಲ್ಲಿ ಸೌಮ್ಯಾರೆಡ್ಡಿ ಮುಂದೆ ಇದ್ದಾರೆ ಅಂತ ಇವರು ವೆಬ್ಸೈಟಲ್ಲೇ ಹಾಕ್ತಾರೆ ಎಲೆಕ್ಷನ್ ವೆಬ್ಸೈಟಲ್ಲಿ ಹಾಕ್ತಾರೆ ಅವ್ರದ್ದೇ ಗೌರ್ಮೆಂಟ್ ವೆಬ್ಸೈಟಲ್ಲಿ ಹಾಕ್ತಾರೆ ಹಾಕಾದ್ಮೇಲೆ ತೇಜಸ್ವಿ ಸೂರ್ಯ MP ಅಲ್ಲಿ ಬರಬಾರದು ಕೌಂಟಿಂಗ್ಗೆ ಅಲ್ಲೇ ಅಶೋಕ್ ಅವರಿದ್ದರು ಅವ್ರದ್ದು ಇದ್ದಲ್ಲ ಅವರೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ದೆಹಲಿಯಿಂದ ಒಬ್ಬರು ವರ್ಮಾ ಅಂತ ಒಬ್ಬರು ಬಂದಿದ್ದರು ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿ ಅಬ್ಸರ್ವರು ಅವ್ರ ಕೊಂಡಿಲಿ ಕೂತಿರಬೇಕು ಅವ್ರು ಬಂದು ಇಲ್ಲಿ ರಿಟರ್ನಿಂಗ್ ಆಫೀಸರ್ ಚೇಂಬರಲ್ಲಿ ಕೂತ್ಕೊಂಡು ಅವರು ಇನ್ಫ್ಲೂಯೆನ್ಸ್ ಮಾಡಿ ಕಾಂತರಾಜ್ ಅಂತ ಒಬ್ಬರು ರಿಟರ್ನಿಂಗ್ ಆಫೀಸರು ರಿಜೆಕ್ಟ್ ಆಗಿದ್ದ ಮತಗಳನ್ನು ಮತ್ತೆ ಎಣಿಕೆ ಮಾಡಿ
ಇದನ್ನ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಹೇಳಬಹುದು ರಾಜಕಾರಣಿಗಳು ಮತ್ತೆ ಆಫೀಸರ್ ಸೇರ್ಕೊಂಡು ಮಾಡಿರತಕ್ಕಂತದ್ದು 16 ಮತ ಅಂತ ಹೇಳಿದ್ದಾರೆ ಆಯ್ತು ನೋಡೋಣ ಕೋರ್ಟ್ಗೆ ಹೋಗೋಣ ಅಂದ್ರೆ ಈಗ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀರಾ ಮುಂದಿನ ನಡೆ ಅಂದ್ರೆ ಕೊಟ್ಟಿದೀವಿ ಎಲ್ಲ ಕಡೆ ಕೊಟ್ಟಿದೀವಿ ಮುಂದಕ್ಕೆ ಕೋರ್ಟ್ಗೆ ಹೋಗೋಣ ಆಮೇಲೆ ಈ ಎಲೆಕ್ಷನ್ ಅಲ್ಲಿ ಸೋಲು ಗೆಲುವು ಸಾಮಾನ್ಯ ಆದ್ರೆ ಮೋಸ ಮಾಡಿ ಸೋಲುಸ್ತಾರಲ್ಲ ಅದು ಕೆಟ್ಟದ್ದು ಈ ಬಿಜೆಪಿ ಅವರು ಆ ಹುಟ್ಟುಗುಣ ಅವರದು ಈ ರೀತಿ ಎಲ್ಲ ಮಾಡೋದು ಅಧಿಕಾರಿಗಳ ಜೊತೆ ಶಾಮಿಲ್ ಆಗಿ ಇನ್ನೊಂದು ಸರಿ ಬಿಜೆಪಿ ಆಡಳಿತದಲ್ಲಿ ಇದ್ದಾಗ ಬಿಬಿಎಂಪಿ ಚುನಾವಣೆನೇ ನಡೆಸಿಲ್ಲ ಈಗ ನಿಮ್ಮ ಸರ್ಕಾರ ಬಂದಿದೆ ಎಷ್ಟು ದಿನದಲ್ಲಿ ಬಿಬಿಎಂಪಿ ಚುನಾವಣೆ ಮಾಡ್ತೀರಾ ಸರ್ ನಮ್ಮ ಸರ್ಕಾರ ಮನೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಮ್ಮ ಸರ್ಕಾರ ಬಂದ ತಕ್ಷಣ ಮಾಡ್ತೀವಿ ಅಂತ ಈಗ ಇದೆಲ್ಲ ರಿಸರ್ವೇಷನ್ಸ್ ಇವರೆಲ್ಲ ಡಿಲಿಮಿಟೇಷನ್ಸ್ ಎಲ್ಲ ತಪ್ಪು ಮಾಡಿದ್ದಾರೆ ನೋಡೋಣ ಅದನ್ನ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೋಬೇಕು ಒಟ್ಟಲ್ಲಿ ಬೇಗ ಮಾಡ್ತೀವಿ ನಾವು ಅವರ ತರ ಡಿಲೇ ಮಾಡಲ್ಲ ಯಾರೇ ಅಧಿಕಾರಕ್ಕೆ ಬರಲಿ ಜನಪ್ರತಿನಿಧಿ ಇರಬೇಕು ಮಹಾನಗರಪಾಲಿಕೆ ಇರಬೇಕು ಆದಿಕಲ್ಲಿ ನಾವು ಏನು ಮಾತು ಕೊಟ್ಟಿದೀವೋ ಅದೇ ಪ್ರಕಾರ ನಮ್ಮ ಪಕ್ಷ ಇರುತ್ತೆ ನಮ್ಮ ಸರ್ಕಾರನೂ ಇರುತ್ತೆ ಇದಿಷ್ಟು ಪ್ರಶಾಂತ್ ಜೊತೆ ಧ್ರುವರಾಜ್ ನ್ಯೂಸ್ ಫಸ್ಟ್ ಕನ್ನಡ ಬೆಂಗಳೂರು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ